ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಭೇಟಿ ಹಿನ್ನೆಲೆಯಲ್ಲಿ ವೀರಶೈವ ಮಠಾಧೀಶರ ತುರ್ತು ಗೌಪ್ಯ ಸಭೆ ನಡೆಸಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಶಿವಯೋಗ ಮಂದಿರದಲ್ಲಿ ನಡೆದ ಸಭೆಯಲ್ಲಿ ದಿಂಗಾಲೇಶ್ವರ ಸ್ವಾಮೀಜಿ ಸೇರಿದಂತೆ ಐವತ್ತಕ್ಕೂ ಹೆಚ್ಚು ಸ್ವಾಮೀಜಿ ಭಾಗಿಯಾಗಿ ಚರ್ಚೆ ನಡೆಸಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಶಿವಯೋಗ ಮಂದಿರದ ಜ್ಞಾನಮಂದಿರದಲ್ಲಿ ಮಂದಿರದಲ್ಲಿ ವೀರಶೈವ ಮಠಾಧೀಶರ ತುರ್ತು ಗೌಪ್ಯ ಸಭೆ ನಡೆಸಿದರು ಹಾಗೆ ಡಾಕ್ಟರ್ ಸಂಗನಬಸವ ಸ್ವಾಮೀಜಿ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಕಾಶಿತ್ರೀ ಶ್ರೀಶೈಲ ಶ್ರೀ ಬಾಲೆಹೊಸೂರಿನ ದಿಂಗಾಲೇಶ್ವರ ಸ್ವಾಮೀಜಿ ಸೇರಿದಂತೆ ಐವತ್ತಕ್ಕೂ ಹೆಚ್ಚು ಸ್ವಾಮೀಜಿ ಭಾಗಿಯಾಗಿದ್ದರು ಇನ್ನು ಶಿವಯೋಗ ಮಂದಿರಕ್ಕೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಭೇಟಿ ನೀಡಿರುವ ಹಿನ್ನೆಲೆಯಲ್ಲಿ ಸ್ವಾಮೀಜಿಗಳು ಹಾಗೂ ಮಠಾಧೀಶರು ಈ ಗೌಪ್ಯ ಸಭೆ ನಡೆಸಿದರು ಅಂತ ತಿಳಿದುಬಂದಿದೆ ಇದೇ ವೇಳೆ ಸಭೆಯಲ್ಲಿ ಮಾತನಾಡಿದ ಬಾಲೆಹೊಸೂರಿನ ದಿಂಗಾಲೇಶ್ವರ ಸ್ವಾಮೀಜಿ ನಮ್ಮ ಸಮಾಜ ಉಳಿಯಬೇಕು ಅನ್ನೋದೇ ನಮ್ಮ ಹೋರಾಟವಾಗಿದೆ ನಮ್ಮ ಸಮಾಜವನ್ನು ಹಾಳು ಮಾಡಲು ಬಂದವರಿಗೆ ಬುದ್ಧಿ ಕಲಿಸಲು ನಾವಿಲ್ಲಿ ಸಭೆ ಸೇರಿದ್ದೇವೆ ಅಂತ ಪರೋಕ್ಷವಾಗಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿದರು ಅಲ್ಲದೆ ಈ ಬಗ್ಗೆ ಮುಂದೇನು ಮಾಡಬೇಕು ಎನ್ನುವ ಬಗ್ಗೆ ಸಭೆ ಸೇರಿದ್ದೇವೆ ಅಂತ ಹೇಳಿದ್ರು ಇದಲ್ಲದೆ ಸಿ ಎಂ ಸಿದ್ದರಾಮಯ್ಯ ಮೊಂಡು ತರದ ಕೆಲಸ ಮಾಡ್ತಾ ಇದ್ದಾರೆ ಯಾರ್ಯಾರು ಏನೇನು ಮಾಡಿದ್ದಾರೋ ಅದಕ್ಕೆ ತಕ್ಕ ಪಾಠ ಕಲಿಸ್ತೇವೆ ಅಂತ ತಿಳಿಸಿದ್ರು ನಮ್ಮ ಮಾತಿಗೆ ಗೌರವ ಕೊಡಲಿಕ್ಕೆ ನಮ್ಮ ಮಾತಿಗೆ ಗೌರವ ಬೇಕಂತಲ್ಲ ನಮ್ಮ ಸಮಾಜಕ್ಕೆ ಗೌರವ ಬೇಕು ನಮ್ಮ ಸಮಾಜ ಉಳಿಬೇಕು ಅಂತಕ್ಕಂಥ ನಮ್ಮ ಬೇಡಿಕೆ ಇದೆ ನಮ್ಮ ಸಮಾಜಕ್ಕೆ ನಾವು ಇಷ್ಟು ಪಡೆದಾಡಕ್ಕೇವೆ ಹೊರತಾಗಿ ಮತ್ತೊಂದೇನಿಲ್ಲ ಯಾರು ಈ ಸಮಾಜವನ್ನು ಹಾಳು ಮಾಡಲಿಕ್ಕೆ ಬಂದ್ರಲ್ಲ ಅವರಿಗೆ ಯಾವ ರೀತಿ ಬುದ್ಧಿ ಕಲಿಸಬೇಕು ಅನ್ನುವಂಥ ವಿಚಾರಕ್ಕೆ ನಾವು ಶ್ರೀಧರ್ ಚಂದ್ರಗಿ ಜನತಾ ಬಾಗಲಕೋಟೆ